ಸದ್ಯ ಒಳಗೆ ಬಂದಿದೆ ಇವಾಗ ಆಲ್ರೆಡಿ ವರ್ಕ್. ಎಷ್ಟು? 20 ರೂಪಾಯಿ ಆಗುತ್ತೆ. ಆಮೇಲೆ ಚೌಕ ಬಾರ್ ತಗೊಂಡಿದ್ದೀನಿ. ಇಲ್ಲಿಂದ ಬ್ರಿಡ್ಜ್ಗೆ ಏನೇನು ಬೇಕು ಮೆಟೀರಿಯಲ್ಸ್ಗಳನ್ನು ತಗೊಂಡೋಗಿ ಅಲ್ಲಿ ಸಪ್ಲೈ ಮಾಡ್ತೀನಿ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ಸೈಯದ್ ಲಾಕ್ಸ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾನು ಒಂದು ಹೊಸ ವಿಡಿಯೋಲ್ಲಿ ನಿಮ್ಮನ್ನು ಭೇಟಿ ಆಗ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಸ್ಪೆಷಲ್ ಏನು ಅಂದರೆ ಹಸಿರು ಮಕ್ಕಿ ಮತ್ತು ಸಿಗಂದೂರು ಬ್ರಿಡ್ಜ್, ಅದನ್ನು ನಿಮಗೆ ತೋರಿಸೋಣ ಅಂತ ಒಂದು ಸಣ್ಣ ಪ್ರಯತ್ನ. ಬ್ರಿಡ್ಜ್ ಇನ್ನೂ ಕಂಪ್ಲೀಟ್ ಆಗಿಲ್ಲ, ಸೊ ಹಾಗಾಗಿ ಬ್ರಿಡ್ಜಿನ ಕಾಮಗಾರಿ ಯಾವ ಥರ ನಡೀತಾ ಇದೆ, ಹೇಗೆ ವರ್ಕ್ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಇವತ್ತಿನ ವ್ಲಾಗ್ ನಾನು ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೀಲೇಬೇಡಿ. ಫ್ರೆಂಡ್ಸ್, ಇದು ಬ್ರಿಡ್ಜ್ ವರ್ಕ್, ನಿಮಗೆ ಕಾಣ್ತಾ ಇರ್ಬೋದು ವರ್ಕ್ ನಡೀತಾ ಇದೆ. ಸಾಗರ ಮತ್ತು ಒಂದು ಹೊಸನಗರ ತಾಲೂಕಿಗೆ ಈ ಒಂದು ಬ್ರಿಡ್ಜ್ ಸೇರುತ್ತೆ, ಮತ್ತು ಸಾಗರ ಮತ್ತು ಹೊಸನಗರ ತಾಲೂಕಲ್ಲಿ ಒಂದು ಸಂಪರ್ಕವನ್ನು ಕಲ್ಪಿಸುವಂತಹ ಒಂದು ಬ್ರಿಡ್ಜ್ ಆಗಿದೆ ಇದು ಹಸಿರು ಮಕ್ಕಿ ಸೇತುವೆ. ಸ್ವಲ್ಪ ನೀರು ಕಮ್ಮಿ ಇದೆ, ಹಾಗಾಗಿ ಇಲ್ಲೆಲ್ಲ ಫುಲ್ಲು ನೀರು ತುಂಬಿರುತ್ತೆ. ಸ್ವಲ್ಪ ನೀರು ಕಮ್ಮಿ ಆಗಿದ್ದರಿಂದ ಒಂದು ಸೇತುವೆ ಕೆಲಸ ಒಂದು ಬರದಿಂದ ಸಾಗ್ತಾ ಇದೆ. ಈ ಒಂದು ಬ್ರಿಡ್ಜ್ ಒಂದು ಮಲೆನಾಡಿನ ಹೆಮ್ಮೆನೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಒಂದು ನಿಟ್ಟೂರು ಕೊಲ್ಲೂರು ಮಾರ್ಗವಾಗಿಯೂ ನಾವು ಹೋಗಬೇಕಂದ್ರೆ ಒಂದು ಅರ್ಧ ಒಂದು ಗಂಟೆ ನಾವು ಇಲ್ಲಿ ವೆಯ್ಟ್ ಮಾಡಬೇಕಾಗತ್ತೆ. ಸೊ ಲಾಂಚಿಗೆ ನಾವು ವೆಯ್ಟ್ ಮಾಡಬೇಕಾಗತ್ತೆ. ಲಾಂಚಲ್ಲಿ ಬರ್ತಾ ಇದೆ, ನಿಮಗೆ ಕಾಣ್ತಾ ಇರ್ಬೋದು. ಇಲ್ಲಿ ಬಂದು ಈ ಗಾಡಿಗಳನ್ನು ಲಾಂಚು ಮತ್ತು ಜನರನ್ನು ಆ ಕಡೆ ಒಂದು ದಡಕ್ಕೆ ಸೇರಿಸತ್ತೆ ಈ ಲಾಂಚ್. ಸೊ ಹಾಗಾಗಿ ಬ್ರಿಡ್ಜ್ ಆಗೋದ್ರಿಂದ ಒಂದು ಒಳ್ಳೆಯ ಉಪಯೋಗ ಆಗಿದೆ. ಇಲ್ಲಿ ಈ ಬ್ರಿಡ್ಜ್ ಆಗಬೇಕಿತ್ತು. ಸೊ ಯಾಕೆ ಆಗಿಲ್ಲ ಅಂದರೆ, ಒಂದು ಮಳೆ ಹೆಚ್ಚಾದಾಗ ತುಂಬ ಇಲ್ಲಿ ನೀರು ಬಂದುಬಿಡತ್ತೆ. ನೀರಿನ ಕಾರಣಕ್ಕೋಸ್ಕರ ಇಲ್ಲಿ ಒಂದು ಬ್ರಿಡ್ಜ್ನ ಕೆಲಸ ಸ್ವಲ್ಪ ವಿಳಂಬ ಆಗ್ತಾ ಇದೆ. ಹಾಗಾಗಿ ಇವಾಗ ಸ್ವಲ್ಪ ನೀರು ಕಮ್ಮಿ ಇದೆ, ಹಾಗಾಗಿ ಸ್ವಲ್ಪ ಬ್ರಿಡ್ಜ್ನ ಕೆಲಸ ತುಂಬ ಚೆನ್ನಾಗಿ ಆಗ್ತಾ ಇದೆ. ಇದು ಹಸಿರುಮಕ್ಕಿ ಬ್ರಿಡ್ಜ್. ಸಿಗಂದೂರು ಬ್ರಿಡ್ಜ್ ಅದು ತುಂಬ ಒಂದು ತುಂಬ ವೇಗವಾಗಿ ಅದನ್ನು ಕೆಲಸ ಆಗ್ತಾ ಇದೆ ಅಂತ ನನಗೆ ಒಂದು ಮಾಹಿತಿ ಬಂತು. ಸೊ ಹಾಗಾಗಿ ಆ ಬ್ರಿಡ್ಜ್ನ ನಾನು ನಿಮಗೆ ತೋರಿಸ್ತೀನಿ. ಲಾಂಚ್ ಬರ್ತಾ ಇದೆ ಈ ಕಡೆ ಒಂದು ದಡಕ್ಕೆ. ಇವಾಗ ಬಂದು ಈ ಕಡೆ ಬಂದಿರುವ ಗಾಡಿಗಳನ್ನೆಲ್ಲ ಸೊ ಆ ಕಡೆ ಒಂದು ಸಾಗಿಸುವಲ್ಲಿ ಲಾಂಚ್ ಕಾರ್ಯನಿರ್ವಹಿಸುತ್ತೆ. ನಿಮಗೆ ಗೊತ್ತಿರೋ ಪ್ರಕಾರ ಈ ಒಂದು ಕೆಲಸ ಸ್ಟಾರ್ಟ್ ಆಗಿ, ಈ ಬ್ರಿಡ್ಜ್ನ ಕೆಲಸ ಸ್ಟಾರ್ಟ್ ಆಗಿ ಒಂದು 5 ವರ್ಷಗಳ ಕಾಲ ಆಯಿತು. ಸೊ ಹಾಗಾಗಿ ಆದರೂ ಈ ಒಂದು ಬ್ರಿಡ್ಜ್ ಒಂದು 40% ಕೂಡ ಆಗಿಲ್ಲ ಅಂತ ನನ್ನ ಪ್ರಕಾರ ಒಂದು ಈ ಒಂದು ಪ್ರದೇಶವನ್ನು ನೋಡಿದ್ರೆ ಗೊತ್ತಾಗುತ್ತೆ. ಈ ಒಂದು ಸೇತುವೆ ಹಸಿರುಮಕ್ಕಿ ಜನರ ಕನಸಿನ ಯೋಜನೆ ಆಗಿದೆ. ಸೊ ಹಾಗಾಗಿ ಇಲ್ಲಿಂದ ಸಾಗರ ಹೋಗಲು ತುಂಬ ತೊಂದರೆ ಆಗುತ್ತೆ. ಸೊ ಹಾಗಾಗಿ ಈ ಒಂದು ಸೇತುವೆ ಆದರೆ ಒಂದು ತುಂಬ ಒಂದು ಉಪಯುಕ್ತ ಆಗುತ್ತೆ ಪ್ರತಿಯೊಬ್ಬ ಜನರಿಗೂ ಆಗಿರ್ಬೋದು. ಇಲ್ಲಿಂದ ನಾವು ಕುಂದಾಪುರ ಹೋಗೋರಿಗಾಗಿರ್ಬೋದು, ವೆಯ್ಟ್ ಮಾಡಬೇಕಂತ ಏನಿಲ್ಲ ಲಾಂಚ್ಗೆ. ಇನ್ನು ಯಾವಾಗ ಬೇಕಾದ್ರೆ ಎನಿ ಟೈಮ್ ಹಗಲು ರಾತ್ರಿ ಇಲ್ಲಿ ಗಾಡಿಗಳು ಓಡಾಡುತ್ತೆ. ಬಟ್ ಲಾಂಚ್ ಎಲ್ಲ ಒಂದು 6-6.5 ವರ್ಷದಲ್ಲಿ ಕ್ಲೋಸ್ ಆಗಿಬಿಡತ್ತೆ. ಸೊ ಹಾಗಾಗಿ ಇನ್ನು ಸೇತುವೆ ಆದರೆ ಯಾವಾಗ ಬೇಕಾದ್ರೆ ನಾವು ಓಡಾಡ್ಬೋದು. ಅದು ಒಂದು ತುಂಬ ಒಂದು ಉಪಯುಕ್ತ ಆಗಿದೆ. ಇಲ್ಲಿ ಇಲ್ಲಿನ ಒಂದು ಸಮಸ್ಯೆನ ಅರಿತು ಬೇಗ ಒಂದು ಅನುದಾನವನ್ನು ಇಲ್ಲಿ ಬಿಡುಗಡೆ ಮಾಡ್ತಾರೆ ಈ ಸೇತುವೆಗೋಸ್ಕರ. ಸೊ ಹಾಗಾಗಿ ಅನುದಾನ ಬಿಡುಗಡೆ ಆದರೂ ಸೇತುವೆ ಕೆಲಸ ಮಾತ್ರ ನಡೆದಿಲ್ಲ. ಬಟ್ ನಡೀತಾ ಇದೆ. ಒಂದು ಮಾಹಿತಿ ಪ್ರಕಾರ ಹೇಳ್ತಾ ಇದ್ದಾರೆ ಮುಂದಿನ ವರ್ಷ ಇದಾಗತ್ತೆ, ಮುಂದಿನ ವರ್ಷ ಉದ್ಘಾಟನೆ ಆಗತ್ತೆ, ಮುಖ್ಯಮಂತ್ರಿಗಳು ಬರ್ತಾರೆ ಬಂದು ಉದ್ಘಾಟನೆ ಮಾಡ್ತಾರೆ ಅಂತಲ್ಲ ಇಲ್ಲಿನ ಶಾಸಕರು ಎಲ್ಲರೂ ಪ್ರತಿಯೊಬ್ಬರು ಹೇಳ್ತಾ ಇದ್ದಾರೆ. ಬಟ್ ಇಲ್ಲಿನ ಕೆಲಸ 40% ಕೂಡ ಆಗಿಲ್ಲ ಅಂತ ನನ್ನ ಪ್ರಕಾರ ಒಂದು ಅನ್ನಿಸ್ತಾ ಇದೆ ನನಗೆ. ಆ್ಯಕ್ಚುಲಿ ಇವಾಗ ಲಾಂಚ್ ಬಂತು, ಈ ಕಡೆ ಇರೋ ವಾಹನ ಎಲ್ಲ ತಗೊಂಡೋಗಿ ಲಾಂಚ್ಗೆ ಹಾಕಿ ಆ ಕಡೆ ದಾಟಿಸ್ತಾರೆ ಇವಾಗ. ಇದು ನಿಮಗೆ ಕಾಣ್ತಿರ್ಬೋದು ಬ್ರಿಡ್ಜ್ ವರ್ಕ್ ಇವಾಗ ಅಲ್ಲಿಗೆ ಬಂದು ನಿಂತಿದೆ. ಇವಾಗ ಮಧ್ಯ ಹೊಳೆಯಲ್ಲಿದೆ. ಇವಾಗ ಇನ್ನು ತುಂಬ ಕೆಲಸ ಆಗೋದಿದೆ. ಇಲ್ಲಿಂದ ಬೇಕಾಗಿರೋ ಎಲ್ಲ ಒಂದು ಬ್ರಿಡ್ಜ್ಗೆ ಬೇಕಾಗಿರೋ ಎಲ್ಲ ಒಂದು ಮೆಟೀರಿಯಲ್ಸ್ನ ಇಲ್ಲಿ ತಗೊಬಂದು ಹಾಕಿದ್ದಾರೆ. ಸೊ ಇಲ್ಲಿಂದ ತಗೊಂಡೋಗಿ ಬ್ರಿಡ್ಜ್ಗೆ ಅಡಾಪ್ಟ್ ಮಾಡ್ತಾ ಇದ್ದಾರೆ. ಇಲ್ಲಿ ವರ್ಕರ್ಸ್ ಎಲ್ಲ ಇಲ್ಲಿ ಸ್ಟೇ ಆಗಿದ್ದಾರೆ. ಪ್ರತಿಯೊಂದು ಮೆಟೀರಿಯಲ್ ಕೂಡ ಇಲ್ಲೇ ಬರುತ್ತೆ. ಇಲ್ಲಿ ನಾವು ತಗೊಂಡೋಗಿ ಆ ಸೇತುವೆಗೆ ಏನೇನು ಬೇಕು ಎಲ್ಲ ಮೆಟೀರಿಯಲ್ಗಳನ್ನು ಇಲ್ಲಿ ಇಟ್ಕೊಂಡಿದ್ದಾರೆ. ಇಲ್ಲಿನ ತಗೊಂಡೋಗಿ ಆ ಮಧ್ಯಭಾಗದಲ್ಲಿ ಆಗಿರ್ಬೋದು ಎಲ್ಲಿ ವರ್ಕ್ ನಡೀತಾ ಇದೆ ಅಲ್ಲಿಗೆ ತೊಗೊಂಡು ಹೋಗ್ತಾ ಇದ್ದಾರೆ ಮೆಟೀರಿಯಲ್ಸ್ಗಳನ್ನೆಲ್ಲ. ಸೊ ಹಾಗಾಗಿ ತುಂಬ ವಿಳಂಬ ಆಗ್ತಾ ಇದೆ ವರ್ಕು. 2018 ಫೆಬ್ರವರಿಗೆ
ಈ ಒಂದು ಬ್ರಿಡ್ಜ್ಗೆ ಅನುದಾನ ಬಿಡುಗಡೆ ಮಾಡಿದ್ರು. ನಾನು ತೋರಿಸ್ತಿರೋ ಪ್ರದೇಶ ಎಲ್ಲ ನೀರಲ್ಲಿ ಮುಳುಗಡೆ ಆಗಿರುತ್ತೆ. ಬಟ್ ಇವಾಗ ಯಾಕೆ ಸ್ವಲ್ಪ ಅಂದರೆ ಇವಾಗ ಮಳೆ ಇಲ್ಲ, ಸೊ ಹಾಗಾಗಿ ಮಳೆ ಇಲ್ಲದೆ ಇರೋ ಕಾರಣದಿಂದ ಸ್ವಲ್ಪ ನೀರೆಲ್ಲ ಬತ್ತು ಹೋಗಿದೆ. ಸೊ ಹಾಗಾಗಿ ಒಂದು ಉಪಯೋಗನೇ ಬ್ರಿಡ್ಜ್ ಮಾಡೋಕ್ಕೆ, ನೀರು ಬಂದರೆ ಮತ್ತೆ ತುಂಬ ಕಷ್ಟ ಆಗುತ್ತೆ. ಬಟ್ ಆದರೂ ವಿಳಂಬ ಆಗ್ತಾ ಇದೆ, ನೋಡೋಣ ಮುಂದಿನ ದಿನಗಳಲ್ಲಿ ಇನ್ನು ಎಷ್ಟು ವರ್ಷ ಕಾಯಬೇಕು ಅಂತ ಗೊತ್ತಿಲ್ಲ. ಸೊ ಹಾಗಾಗಿ ವರ್ಕು ಬೇಗ ಆಗಲಿ ಅಂತ ನಮ್ಮ ಕಡೆಯಿಂದ ಒಂದು ಆಶಯ ಅಷ್ಟೆ. ಇದು ಲಾಂಚ್ಗೆ ಹೋಗೋ ದಾರಿ. ಆ್ಯಕ್ಚುಲಿ ಇಲ್ಲೆಲ್ಲ ಫುಲ್ ನೀರು ಬಂದಿರತ್ತೆ, ಕೊನೆಯದಾಗಿ ನೀರು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಂದು ಈ ಒಂದು ಲಾಂಚ್ ಬಂದು ನಿಲ್ಲತ್ತೆ. ಲಾಂಚ್ ಬಂದಿದೆ, ಬಸ್ ಹಾಕ್ತಾ ಇದ್ದಾರೆ ಲಾಂಚಿಗೆ. ಈಗ ನಾನು ಲಾಂಚ್ ಒಳಗೆ ಹೋಗ್ತೀನಿ, ಆ ಕಡೆಯಿಂದ ಹೋದರೆ ಒಂದು ಒಳ್ಳೆ ವ್ಯೂ ಸಿಗತ್ತೆ. ಇವಾಗ ನಾನು ಲಾಂಚ್ ಒಳಗೆ ಬಂದಿದ್ದೀನಿ, ಇಲ್ಲಿಂದ ನಿಮಗೆ ವ್ಯೂ ಕಾಣುತ್ತೆ ನೋಡಿ, ಹೆಸರುಮಕ್ಕಿ ಬ್ರಿಡ್ಜಿಂದು. ಆಕ್ಚುಲಿ ಎಲ್ಲ ವಾಹನಗಳನ್ನ ಇಲ್ಲಿ ಒಳಗೆ ಹಾಕಿದ್ದಾರೆ. ಲಾಂಚ್ ಮೇಲೆ ಹೋಗೋಣ, ಒಂದು ಒಳ್ಳೆ ವ್ಯೂ ಸಿಗತ್ತೆ, ನೋಡ್ತೀನಿ ನಾನು ಮೇಲೆ ಹೋಗಿ. ಇದು ಲಾಂಚ್ ಮೇಲ್ಗಡೆ, ಇವಾಗ ಲಾಂಚ್ ಸ್ಟಾರ್ಟ್ ಆಯ್ತು, ಬಸ್ಸು ಗಾಡಿಗಳನ್ನೆಲ್ಲ ಹಾಕಿದ್ದಾರೆ. ಫ್ರೆಂಡ್ಸ್ ಲಾಂಚ್ ಮೇಲ್ಗಡೆ ಇದ್ದೀನಿ ನಾನು, ಇಲ್ಲಿ ಕಾಣ್ತಿದ್ಯಲ್ಲ ಇದು ಆಪರೇಟಿಂಗ್ ಸಿಸ್ಟಮ್ ಇದು ಲಾಂಚಿಂದು. ಬಟ್ ನಾನು ಅವ್ರ ಹತ್ರ ಹೇಳಿದೆ ಏನಾದರೂ ಮಾತಾಡಿ ಅಂತ, ಸೊ ಅವರು ಒಂದು ಸ್ವಲ್ಪ ನಾಚಿಕೊಂಡ್ರು, ಮಾತಾಡಕ್ಕೆ ಬರಲ್ಲ ಅಂತ ಹೇಳಿದರು. ಇಟ್ಸ್ ಓಕೆ, ಪರವಾಗಿಲ್ಲ, ಒಂದು ವಿಡಿಯೋ ಮಾಡೋಕೆ ಬಿಟ್ಟರು ಒಳಗಡೆ ಎಲ್ಲ. ಇವಾಗ ಲಾಂಚ್ ಆಪರೇಟಿಂಗ್ ಸಿಸ್ಟಮ್ ಬಗ್ಗೆ ನಿಮಗೆ ಒಳಗೆ ತೋರಿಸ್ತೀನಿ. ಇಲ್ಲಿಂದ ನಿಮಗೆ ಬ್ರಿಡ್ಜ್ ಕಾಣುತ್ತೆ, ಲಾಂಚ್ ಮೂವ್ ಆಗ್ತಾ ಇದೆ. ಇಲ್ಲಿ ವರ್ಕ್ ನಡೀತಾ ಇದೆ, ಆಲ್ಮೋಸ್ಟ್ ಮಧ್ಯ ಹೊಳೆಯಲ್ಲಿದೆ ವರ್ಕ್. ನೋಡಿ ಫ್ರೆಂಡ್ಸ್, ನೀರು ಹೆಂಗೆ ಹರಿತಾ ಇದೆ. ಅದು ಲಾಂಚಿಂದು ಕೆಳಗಡೆ ಬ್ಲೇಡ್ ಇರುತ್ತೆ, ಸೊ ಅದು ತಿರುಗ್ತಾ ಇರುತ್ತೆ. ಸೊ ಹಾಗಾಗಿ ನೀರಿನ ರಭಸ ಕಾಣುತ್ತೆ ನಿಮಗೆ. ಅಲ್ಲಿ ಗಾಡಿ ಕಾಣ್ತಾ ಇದೆಯಲ್ಲ, ಅಲ್ಲಿಂದ ನಾವು ಬಂದಿದ್ದೀವಾಗ, ಆ ಕಡೆ ದಡಕ್ಕೆ ಹೋಗ್ತಾ ಇದ್ದೀವಿ. ಇವಾಗ ನಿಮಗೆ ಬ್ರಿಡ್ಜ್ ವ್ಯೂ ಕಾಣುತ್ತೆ ನೋಡಿ ಫ್ರೆಂಡ್ಸ್. ಇಲ್ಲಿ ಮಧ್ಯ ಜನಗಳೆಲ್ಲ ನಿಂತ್ಕೊಂಡಿದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. ಫ್ರೆಂಡ್ಸ್, ನಾವಿವಾಗ ಫೈನಲಿ ಮತ್ತೊಂದು ಎಂಡಿಗೆ ಬಂದ್ವಿ, ಅಲ್ಲಿ ಕಾಣ್ತಾ ಇದೆಯಲ್ಲ, ಸೊ ಆ ಎಂಡಲ್ಲಿ ಹೋಗಿ ಲಾಂಚ್ ಸ್ಟಾಪ್ ಆಗುತ್ತೆ, ಅಲ್ಲಿಂದ ಬಸ್ಸು ಮತ್ತು ವಾಹನಗಳನ್ನೆಲ್ಲ ದಾಟಿಸ್ತಾರೆ. ಅಲ್ಲಿಂದ ಇದಿದೆ, ಅಲ್ಲಿ ಇದು ಮಾಡಿದ್ದಾರೆ ಕಾಂಕ್ರೀಟ್ ಒಂದು ರೋಡ್ ಥರ ಮಾಡಿದ್ದಾರೆ, ಸೊ ಅಲ್ಲಿಂದ ಬಸ್ಗಳೆಲ್ಲ ಹೋಗುತ್ತೆ. ನೋಡಿ ಫ್ರೆಂಡ್ಸ್, ಈ ಕಡೆಯಿಂದ ವರ್ಕ್ ನಡೀತಾ ಇದೆ ನೀರಿನ ಮಧ್ಯೆ. ಇದು ಮತ್ತೊಂದು ಎಂಡು, ಇಲ್ಲಿನ ವರ್ಕ್ ನೋಡಿ, ಅಲ್ಲಿಗೆ ಎಂಡ್ ಆಗುತ್ತೆ. ಇದು ಮತ್ತೊಂದು ಎಂಡು, ಅವಾಗ ತೋರಿಸಿದ್ದು ನಾನು ನಿಮಗೆ ಫಸ್ಟ್ ಎಂಡು. ಅಲ್ಲಿ ಹೋಗಿ ನಿಲ್ಲತ್ತೆ ಲಾಂಚ್, ಅಲ್ಲಿಂದ ಬಸ್ಗಳೆಲ್ಲ ಮೂವ್ ಆಗತ್ತೆ.
ಇದು ಈ ಕಡೆ ಎಂಡ್ ಫ್ರೆಂಡ್ಸ್, ಇಲ್ಲಿಗೆ ಈ ಬ್ರಿಡ್ಜ್ ಎಂಡ್ ಆಗುತ್ತೆ. ಫ್ರೆಂಡ್ಸ್, ಈ ಒಂದು ಬ್ರಿಡ್ಜ್ ಸುಮಾರು 1.5 kilometer ಹತ್ತತ್ರ ಆಗುತ್ತೆ ಅಂತ ಒಂದು ಮಾಹಿತಿ ನನಗೆ ಇವಾಗ ಅವರು ಲಾಂಚ್ ಆಪರೇಟರ್ ನನಗೆ ಹೇಳಿದರು. 1.3 ಅಂತ ಹೇಳಿದರು, ಬಟ್ ಇಲ್ಲಿಂದ ಸ್ಟಾರ್ಟ್ ಆಗಬೇಕಾದ್ರೆ ಅದು 1.5 kilometer ಹತ್ತತ್ರನೇ ಆಗುತ್ತೆ. ಈ ಎಂಡಿಗೆ ಬಂದೆ ನಾನು ಇವಾಗ, ಮತ್ತು ಇವಾಗ ಇದೇ ಲಾಂಚಲ್ಲಿ ವಾಪಸ್ ಆ ಕಡೆ ಹೋಗ್ತೀನಿ. ಸೊ ಗಾಡಿ ಅಲ್ಲೇ ಇದೆ, ಅಲ್ಲಿ ನಾನು ತೊಗೊಂಡು ನಾನು ಅಲ್ಲಿಂದ ಸಿಗಂದೂರಿಗೆ ಹೋಗ್ತೀನಿ. ಅಲ್ಲಿ ಏನೇನು ವರ್ಕ್ ಆಗಿದೆ ಅಂತ ಅಲ್ಲಿನೂ ನಾನು ನಿಮಗೆ ತೋರಿಸ್ತೀನಿ ಬ್ರಿಡ್ಜ್ ವರ್ಕ್. ಫ್ರೆಂಡ್ಸ್, ಇಲ್ಲಿ ಲಾಂಚಲ್ಲಿ ಹೊಸದಾಗಿ ಇವಾಗ ನಾನು ಬಂದಾಗ ಹೊಸಲಿ ಬಂದಾಗ ಇರಲಿಲ್ಲ, ಇವಾಗ ಐಸ್ ಕ್ರೀಮ್ ಎಲ್ಲ ಮಾರ್ತಿದ್ದಾರೆ. ತಗೊಳ್ಳೋಣ. ಎಷ್ಟು? 20 rupees ಅಂತೆ. ನಾನೊಂದು ಚೋಕೋಬಾರ್ ತೊಗೊಂಡಿದ್ದೀನಿ, ಬಂದಾಗ ವ್ಯಾಪಾರ ಮಾಡಿ ಇವರಿಗೆ. ಏನು ನಿಮ್ಮ ಹೆಸರು? ನಟರಾಜ್ ಅಂತನಾ? ಎಲ್ಲಿಯವರು? ಹಸಿರು ಮುಖ್ಯವರೇ ಅಂತೆ. ಬಂದಾಗ ಇವರಿಗೊಂದು ವ್ಯಾಪಾರ ಮಾಡಿ. ಫೈನಲಿ ನಾನು ಸಿಗಂದೂರು ಬಂದಿದ್ದೀನಿ. ಸಿಗಂದೂರು ಅಂದರೆ ಹೊಳೆಬಾಗಿಲು. ಇಲ್ಲಿಂದ ಲಾಂಚಲ್ಲಿ ಆ ಕಡೆ ಹೋದರೆ ಸಿಗಂದೂರು ದೇವಸ್ಥಾನಕ್ಕೆ ಹೋಗ್ಬೋದು. ಬಟ್ ಇವತ್ತು ತುಂಬ ರಶ್ ಇದೆ, ಸಿಗಂದೂರು ದೇವಸ್ಥಾನಕ್ಕೆ ತುಂಬ ಜನ ಬರ್ತಾರೆ. ಫ್ರೆಂಡ್ಸ್, ಹಸಿರುಮಕ್ಕಿ ಬ್ರಿಡ್ಜಿಗೆ ಕಂಪೇರ್ ಮಾಡಿದ್ರೆ ಸಿಗಂದೂರು ಬ್ರಿಡ್ಜ್ ತುಂಬ ಒಂದು ಬರದಿಂದ ಕೆಲಸ ಸಾಕ್ತಾ ಇದೆ. ಆಲ್ಮೋಸ್ಟು ಅಲ್ಲಿ ತನಕ ಪಿಲ್ಲರ್ ಆಗಿದೆ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಬ್ರಿಡ್ಜ್, ಸೊ ಅಲ್ಲಿಂದ ಅಲ್ಲಿಗೆ ಎಂಡ್ ಆಗುತ್ತೆ. ಫ್ರೆಂಡ್ಸ್, ಈ ಒಂದು ಬ್ರಿಡ್ಜ್ಗೆ 2018 February ಒಂದು ಅನುದಾನ ಬರುತ್ತೆ. ಒಂದು 423 crore ವೆಚ್ಚದಲ್ಲಿ ಈ ಒಂದು ಬ್ರಿಡ್ಜ್ ನಿರ್ಮಾಣ ಆಗ್ತಾ ಇದೆ. ಇದು ಕರ್ನಾಟಕದಲ್ಲಿ ಅತಿ ಉದ್ದವಾದ ಬ್ರಿಡ್ಜ್. 2.5 kilometer ಗಟ್ಟಲೆ ಈ ಒಂದು ಬ್ರಿಡ್ಜ್ ಆಗುತ್ತೆ. ಕರ್ನಾಟಕದಲ್ಲೇ ಅತಿ ಉದ್ದವಾದ ಒಂದು ಕೇಬಲ್ ಬ್ರಿಡ್ಜ್ ಅಂತಲೇ ಈ ಒಂದು ಬ್ರಿಡ್ಜ್ನ ನಾವು ಹೇಳ್ಬೋದು. ರಾಷ್ಟ್ರೀಯ ಹೆದ್ದಾರಿ 369 ಈ ಕಳಸವಳ್ಳಿ ಮತ್ತು ಅಂಬರ್ಗೋಡ್ಲು ಅನ್ನೋ ಒಂದು ಪ್ರದೇಶದ ನಡುವೆ ಈ ಬ್ರಿಡ್ಜ್ ನಿರ್ಮಾಣ ಆಗುತ್ತೆ. ಇದು ಸಾಗರದಿಂದ ಒಂದು ಸಿಗಂದೂರು ಹೋಗೋಕ್ಕೆ ಒಂದು ಭಕ್ತರಿಗೆ, ಸಿಗಂದೂರು ಹೋಗೋ ಪ್ರಯಾಣಿಕರಿಗೆ ಒಂದು ತುಂಬ ಅನುಕೂಲ ಆಗಿದೆ ಈ ಬ್ರಿಡ್ಜ್. ಈ ಒಂದು ಬ್ರಿಡ್ಜ್ಗೆ 17 pillars ಬರುತ್ತೆ. 2.5 kilometer ಉದ್ದ ಆಗುತ್ತೆ ಈ ಬ್ರಿಡ್ಜ್. ಸೊ ಹಾಗಾಗಿ 17 pillars ಬರುತ್ತೆ ಅಂತ ಒಂದು ಮಾಹಿತಿ ಇದೆ. ಆಮೇಲೆ 423 crore ವೆಚ್ಚದಲ್ಲಿ ಒಂದು ನಿರ್ಮಾಣ ಆಗುತ್ತೆ. ಕೆಲಸ ಕಾರ್ಯ ಕೂಡ ತುಂಬ ಒಂದು ವೇಗದಲ್ಲಿ ಸಾಗ್ತಾ ಇದೆ. ಇಲ್ಲಿ ಸಾಗರ ಅಂದರೆ ಗೊತ್ತಾಗಲ್ಲ ಜನರಿಗೆ, ಸಿಗಂದೂರು ಅಂದರೆ ಗೊತ್ತಾಗ್ಬಿಡುತ್ತೆ. ಯಾಕಂದರೆ ಅಷ್ಟು ಫೇಮಸ್ ಸಿಗಂದೂರು ಚೌಡೇಶ್ವರಿ ದೇವಾಲಯ. ಸೊ ಹಾಗಾಗಿ 1000+ ಭಕ್ತರು ಡೈಲಿ ಇಲ್ಲಿ ಬರ್ತಾರೆ. ಸೊ ಹಾಗಾಗಿ ಈ ಒಂದು ಬ್ರಿಡ್ಜ್ ಬೇಕೇ ಬೇಕು. ಫ್ರೆಂಡ್ಸ್, ಈ ಒಂದು ಬ್ರಿಡ್ಜ್ ಮಲೆನಾಡು ಜನರ ಬಹುದಶಕಗಳ ಬೇಡಿಕೆ. ಯಾಕಂದರೆ ಈ ಒಂದು ಬ್ರಿಡ್ಜ್ಗೋಸ್ಕರ ತುಂಬ ಒಂದು ಕಾಲ್ನಡಿಗೆಯ ಒಂದು ಪ್ರತಿಭಟನೆ ಆಗಿರ್ಬೋದು, ಇಲ್ಲಿಂದ ಸಾಗರ ತಾಲೂಕುವರೆಗೂ ಕಾಲ್ನಡಿಗೆ ಮೂಲಕ ಪ್ರತಿಭಟನೆ ಮಾಡಿದ್ದು ತುಂಬ ಒಂದು ನೋಡ್ಬೋದು. ಯಾಕಂದರೆ ಅಷ್ಟು ಒಂದು ಹೆಲ್ಪ್ಫುಲ್ ಆಗಿದೆ ಬ್ರಿಡ್ಜ್. ಯಾಕಂದರೆ ಇಲ್ಲಿನ ಜನರಿಗೋಸ್ಕರ ಆಗಿರ್ಬೋದು, ಮತ್ತು ಸಿಗಂದೂರು ಬರೋರಿಗೋಸ್ಕರ ಆಗಿರ್ಬೋದು. ಹಾಗಾಗಿ ಈ ಒಂದು ಬ್ರಿಡ್ಜ್ ಬೇಕೇ ಬೇಕು. ಮತ್ತು ಸಿಗಂದೂರು ತುಂಬ ಜನ ಬರ್ತಾರೆ, ಡೈಲಿ 1000+ ಭಕ್ತರು ಬರ್ತಾರೆ. ಸೊ ಹಾಗಾಗಿ ಲಾಂಚಲ್ಲಿ ಎಷ್ಟೇ ಆದರೂ ನಾವು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಸೊ ಬ್ರಿಡ್ಜ್ ಆದರೆ ನಮಗೆ ಯಾವಾಗ ಬೇಕಾದ್ರೂ ನಾವು ಹೋಗ್ಬೋದು. ಸೊ ಹಾಗಾಗಿ ಈ ಒಂದು ಬ್ರಿಡ್ಜ್ ತುಂಬ ಒಂದು ಉಪಯುಕ್ತ ಆಗಿದೆ. ಸೊ ಹಾಗಾಗಿ ಈ ಒಂದು ಬ್ರಿಡ್ಜ್ನ ಕಾರ್ಯಗಳು ಬೇಗ ವರ್ಕೆಲ್ಲ ನಡೀತಾ ಇದೆ, ಬಟ್ ಆದಷ್ಟು ಬೇಗ ಈ ಒಂದು ಬ್ರಿಡ್ಜ್ ಉದ್ಘಾಟನೆ ಆಗತ್ತೆ. ಫ್ರೆಂಡ್ಸ್, ಇದು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಬ್ರಿಡ್ಜ್. ಸೊ ಇಲ್ಲೆಲ್ಲ ಮಿಷನ್ಸ್ಗಳೆಲ್ಲ ರೆಡಿ ಆಗ್ತಾ ಇದೆ. ಬ್ರಿಡ್ಜ್ಗೆ ಬೇಕಾಗಿರೋ ಒಂದು ಮೆಟೀರಿಯಲ್ಸ್ ಆಗಿರ್ಬೋದು, ಕಾಂಕ್ರೀಟ್ ಆಗಿರ್ಬೋದು, ಪ್ರತಿಯೊಂದು ರೆಡಿ ಆಗ್ತಾ ಇದೆ. ಇಲ್ಲಿಂದ ಬ್ರಿಡ್ಜ್ಗೆ ಏನೇನು ಬೇಕು ಮೆಟೀರಿಯಲ್ಸ್ಗಳನ್ನೆಲ್ಲ ತಗೊಂಡು ಹೋಗಿ ಅಲ್ಲಿ ಸಪ್ಲೈ ಮಾಡ್ತಾರೆ. ಸೊ ಹಾಗಾಗಿ ಬೇಕಾದಷ್ಟು ಮಷೀನ್ಸ್ಗಳೆಲ್ಲ ಇಲ್ಲಿ ವರ್ಕ್ ಮಾಡ್ತಾ ಇದೆ. ಬಟ್ ಆ ಕಡೆ ಹೋಗಕ್ಕೆ ಬಿಡಲ್ಲ, ನನ್ನಲ್ಲಿ ಕೇಳಿದೆ ಅಲ್ಲಿ ವೀಡಿಯೋ ಎಲ್ಲ ಮಾಡೋಕ್ಕೆ ಬಿಡಲ್ಲ, ವೀಡಿಯೋ ಮಾಡೋಕ್ಕೆ ಅಲೋ ಇಲ್ಲ ಅಂತ ಹೇಳಿದ್ರು. ಸೊ ಹಾಗಾಗಿ ಇಲ್ಲಿ ಬಂದು ನಾನು ವೀಡಿಯೋ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಕರ್ನಾಟಕದಲ್ಲೇ ಒಂದು ಅತಿ ಉದ್ದವಾದ ಬ್ರಿಡ್ಜ್ ಅಂತ ಹೇಳ್ಬೋದು, ಅತಿ ಉದ್ದವಾದ ಒಂದು ಕೇಬಲ್ ಬ್ರಿಡ್ಜ್ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಮಲೆನಾಡಿನ ಹೆಮ್ಮೆ ಇದು.
ಯಾಕಂದ್ರೆ ಶಿವಮೊಗ್ಗ ಜಿಲ್ಲೆಯವರಿಗೆ ಒಂದು ತುಂಬಾ ಒಂದು ಹೆಮ್ಮೆಯ ವಿಚಾರ. ಒಂದು ಕರ್ನಾಟಕದಲ್ಲೇ ಒಂದು ಅತಿ ಉದ್ದವಾದ ಒಂದು ಬ್ರಿಡ್ಜ್ ಆಗ್ತಿದೆ ಅಂದ್ರೆ ಒಂದು ತುಂಬಾ ಒಂದು ಹೆಮ್ಮೆಯ ವಿಚಾರನೇ. 5 ವರ್ಷ ಆದ್ರೂ ಯಾಕೆ ಈ ಒಂದು ಬ್ರಿಡ್ಜ್ ಪೂರ್ಣ ಆಗ್ತಾ ಇಲ್ಲ ಅಂದ್ರೆ, ಲಿಂಗನಮಕ್ಕಿ ಜಲಾಶಯ ಒಂದು ಮಲೆನಾಡು ವ್ಯಾಪ್ತಿಯಲ್ಲೇ ಬರುತ್ತೆ. ಸೊ ಹಾಗಾಗಿ ಲಿಂಗನಮಕ್ಕಿ ಜಲಾಶಯದ ನೀರು ಈ ಕಡೆ ಹರಿದು ಬರ್ತಾ ಇದೆ. ನೀರು ಹರಿದು ಬರೋದ್ರಿಂದ ಸ್ವಲ್ಪ ಬ್ರಿಡ್ಜ್ ನೀರಿದ್ದಾಗ ಸ್ವಲ್ಪ ಕೆಲಸ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಸ್ವಲ್ಪ ವಿಳಂಬ ಆಗ್ತಾ ಇದೆ. ಫ್ರೆಂಡ್ಸ್, ಸಿಗಂದೂರು ಮತ್ತು ಹಸಿರುಮಕ್ಕಿ ಬ್ರಿಡ್ಜ್ನ ವರ್ಕ್ ಹೇಗೆ ನಡೀತಾ ಇದೆ ಅನ್ನೋದು ಒಂದು ಈ ಒಂದು ವಿಡಿಯೋ ಮೂಲಕ ನಿಮಗೆ ನಾನು ತೋರಿಸಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್.